ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳು, ಹಾಗೆ ಜೈ ಮಾರಮ್ಮ. ಮಾರಮ್ಮ ತಾಯಿ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತು, ಬಟ್ ಆ ಮಾರಮ್ಮ ತಾಯಿ ಹೇಗೆ ಹಾಕ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ಯಶ್ ಶೆಟ್ಟಿಯವರು ಮುಂಚೆನೇ ಹೇಳಿದ್ರು, ಮಾರಮ್ಮ ತಾಯಿ ಆಗೋದಕ್ಕೆ ಕಾರಣ ನಾನೇನೆ ಅಂತೇಳಿ. ಸೊ ಅದ್ರ ಮಧ್ಯದಲ್ಲಿ ನಾನಿರ್ತೀನಿ, ಅದು ಹೇಗೆ ಅನ್ನೋದನ್ನು ಸಿನಿಮಾದಲ್ಲೇ ನೋಡಿ. ಇದೇ ಅಕ್ಟೋಬರ್ 17th ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲೇ ನಿಮ್ಮ ಹತ್ರದಲ್ಲೇ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಎಲ್ಲರೂ ಕೇಳ್ಕೊತೀನಿ. ಹಾಗೆ ನನಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೆಕಗ್ನೈಸ್ ಆಗುವಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರುವಂತಹ ಶ್ರೀಯುತ ನಂಜುಂಡೇಶ್ವರ ಸರ್ ಅವರಿಗೆ ನನ್ನ ನಮಸ್ಕಾರಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೈರೆಕ್ಟರ್ ಸರ್, ಹೊಸಬ್ರಿಗೆ ಆ್ಯಕ್ಟಿಂಗ್ ಹೆಂಗೆ ಬರುತ್ತೋ ಏನು ಬರುತ್ತೋ ಅನ್ನೋದು ಗೊತ್ತಿರಲ್ಲ, ಆ ಧೈರ್ಯವನ್ನು ಕೊಟ್ಟು ನಮಗೆ ಇಲ್ಲ ಮೇಡಮ್ ನೀವು ಮಾಡ್ತೀರಾ ಮಾಡಿ ಅಂತೇಳಿ ನಮಗೆ ಬೆನ್ನೆಲುಬಾಗಿ ನಿಂತು ನಂಗೆ ಸಪೋರ್ಟ್ ಮಾಡಿದಂತಹ ಕಿನಾಲ್ ರಾಜ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಇಡೀ ಚಿತ್ರತಂಡಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಸಿನಿಮಾ ಮಾಡೋದಕ್ಕಿಂತ ಮುಂಚೆ ತುಂಬ ಭಯ ಇತ್ತು, ಏಕೆಂದರೆ ನಾನು ಹೊಸಬಾಗಿರೋದ್ರಿಂದ ತುಂಬ ಸೀನಿಯರ್ಸ್ಗಳಿದ್ರು, ನನ್ನನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಇತ್ತು. ಆ ಭಯದಲ್ಲೇ ನಾನು ಹೋಗ್ತಾ ಇದ್ದೆ. ಅಡ್ಜಸ್ಟ್ ಆಗೋದಕ್ಕೆ ಒಂದು 2-3 ದಿನ ಬೇಕಿತ್ತು. ಒಂದು 3 ದಿನ ಆದಮೇಲೆ ಸರ್ ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಧೈರ್ಯ ಕೊಟ್ಟರು. ಏನಿಲ್ಲ ಸಾಗರ್, ಅಮ್ಮ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ, ನೀವೇನು ಮೈಂಡಲ್ಲಿ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ನೀವು ಜಸ್ಟ್ ಮೇಕಪ್ ಹಾಕ್ಕೊಂಡು ಬನ್ನಿ, ಅದಾಗತ್ತೆ ಅಂತೇಳಿ. ನನ್ನ ಒಂದು ಪಾತ್ರ ಸೂರ್ಯ ಅಂತೇಳಿ, ಅಮ್ಮನ ಆರಾಧಕಾಗಿರ್ತೀನಿ. ಸಿನಿಮಾದಲ್ಲಿ ಫೈಟ್ ಇದೆ, ಸಾಂಗ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ನೋವಿದೆ, ನಿಮಗೆಲ್ಲೂ ಬೇಜಾರಾಗಲ್ಲ. ಇದೇ 17th ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ಪ್ಲೀಸ್ ನೋಡಿ, ಹಾರೈಸಿ.